ಆತ್ಮೀಯರ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ಜಲತಜ್ಞ. ನಾನು ಇವತ್ತು ಹಾವೇರಿ ಜಿಲ್ಲೆ ಅಗಡಿ ಮಠದ ಒಂದು ಅಕ್ಕಿ ಮಠಕ್ಕೆ ಬಂದಿದ್ದೇನೆ. ಇಲ್ಲಿ ಗುರುಲಿಂಗ ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸ್ವಾಮೀಜಿಯವರೇ ನಮಸ್ಕಾರ. ನಮಸ್ಕಾರ. ನಾನು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳು ಕೇಳ್ತಾ ಬಂದೆ. ನನಗೆ ನನ್ನ ಜೀವನದಲ್ಲಿ ಈ 33 ವರ್ಷದಲ್ಲಿ ಸಾಕಷ್ಟು ನೀರಿನ ಬಗ್ಗೆ, ಪರಿಸರದ ಬಗ್ಗೆ ಹೋರಾಡುವಂಥ ಸಂದರ್ಭದಲ್ಲಿ ನಮ್ಮ ಗುರುಲಿಂಗ ಸ್ವಾಮೀಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನನಗೆ ಇವತ್ತೂ ಸಹ ರೋಮಾಂಚನ ಆಗ್ತಾ ಇದೆ. 2 ನಿಮಿಷದಲ್ಲಿ 12,000 ಸಸಿಗಳನ್ನು, ಮರಗಳನ್ನು ಬೆಳೆಸುವಂಥ ಕೆಲಸ ಇದೆಯಲ್ಲ, ಖಂಡಿತ ಇದು ಅಸಾಧಾರಣ ಕೆಲಸ. 2 ನಿಮಿಷದಲ್ಲಿ ಇಷ್ಟು ಸಸಿಗಳನ್ನು ಹೇಗೆ ನೆಡುವಂಥ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಡೆ ಸಂತೋಷವಾಗಿದೆ. ನಮ್ಮ ಒಟ್ಟಿಗೆ ಸ್ವಾಮೀಜಿಯವರು ಇದ್ದಾರೆ. ಸ್ವಾಮೀಜಿಯವರು ಈ ಥರ ಯಾವ ಥರ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು, ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನನಗೆ ಇವತ್ತು ಸಹ ಒಂದು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ. ನಮ್ಮ ಒಟ್ಟಿಗೆ ಇದೆ, ಗುರುಗಳಿದ್ದಾರೆ, ಅವರಿಂದಲೇ ವಿಷಯ ಅಂತ ತಿಳ್ಕೊಂಡೆ. ಗುರುಜಿ ನಮಸ್ಕಾರ. ನಮಸ್ಕಾರ. ಸಾಕಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ ಭಾಳಷ್ಟು ಜನ ನೋಡ್ತಾ ಇರ್ತಾರೆ. ಈ ನಿಮ್ಮ ಪರಿಸರದ ಯಾತ್ರೆ ಇದೆಯಲ್ಲ, ಭಾಳಷ್ಟು ನನಗೆ ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಭಾಳಷ್ಟು ಜನರು ಇಂಥ ಒಂದು ಪರಿಸರ ಕೆಲಸಗಳು ಮಾಡ್ತಿದ್ದಾರೆ. ನಿಮ್ಮ ಕೆಲಸ ಅಸಾಧಾರಣ ವಯಸ್ಸಲ್ಲಿ ನೀವು ಮಾಡಿರ್ತೀರ. ಭಾಳ ಒಂದು ಇಡೀ ರಾಜ್ಯ ಅಲ್ಲ, ಇಡೀ ಮನುಕುಲದ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಈ ಇದ್ರ ಬಗ್ಗೆ ನನಗೆ ಒಂದಷ್ಟು ಮಾಹಿತಿ ಇರಬೇಕು. ನಿಮ್ಮ ಸಾಧನೆ ಇಂದಿನ ಕಥೆ ಹೇಳಬೇಕಾಗಿದೆ ಸರ್. ಮೊದಲಿಗೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ಹೊಂದಿ ತಾವು ನನಗೆ ಪ್ರಶ್ನೆ ಕೇಳಿದ್ದಕ್ಕೆ ಮೊದಲಿಗೆ ನಾನು ಮಠದ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಒಂದು ಮಾತನ್ನು ನಾನು ಹೇಳಕ್ಕೆ ಏನು ಇಷ್ಟಪಡೋದು ಅಂತಂದರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಅಣ್ಣವರು ಒಂದು ಹಾಡು ಹಾಡಿರೋದನ್ನು ನಾವು ಚಲನಚಿತ್ರದಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ. ಇವತ್ತು ಮನುಷ್ಯ ಮನಸ್ಸು ಮಾಡಿದರೆ ಯಾವುದೂ ಆಗೋಲ್ಲ ಅನ್ನುವಂಥ ಮಾತೇ ಇಲ್ಲ. ಆ ನಿಟ್ಟಿನಲ್ಲಿ ನಾನು ಒಬ್ಬ ಕೃಷಿಕ, ಒಬ್ಬ ರೈತ. ಶ್ರೀಮಠದ್ದು ಸುಮಾರು 36 ಎಕರೆ ಜಮೀನನ್ನು ಸುಮಾರು 7-8 ವರ್ಷದಿಂದ ನಾನೇ ಸ್ವತಃ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಮಠದಲ್ಲಿ 4 ಎತ್ತು, ಟ್ರ್ಯಾಕ್ಟರು, ಕೃಷಿ ಎತ್ತರವಾಗಿರುವಂಥ ಎಲ್ಲ ಚಟುವಟಿಕೆಗಳು ಮಠದಲ್ಲಿ ನಡೀತಾ ಇದೆ. ಸರ್, ನಾನು ಸುಮಾರು 4 ವರ್ಷಗಳ ಹಿಂದೆ ಬರಗಾಲವನ್ನು ಎದುರಿಸಿದೆ. ಯಾಕೆ ಮಳೆ ಆಗ್ತಾ ಇಲ್ಲ, ಯಾಕೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಒಂದು ಕಡೆಗೆ ನಾನು ಅಧ್ಯಯನ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಿದ್ದು, ಮರಗಳ ಸಂಖ್ಯೆ ಕಡಿಮೆಯಾಗಿ ಎಲ್ಲ ಕಡೆಗೆ ಪ್ಲಾಟು ಮನೆಗಳಾಗ್ತಾ ಇದ್ದಾವೆ. ಇದರಿಂದ ಪರಿಸರ ಸಮತೋಲನ ತಪ್ಪಿದೆ ಅಂತ ಇದನ್ನ ಮನಗಂಡು ಬಹುಶಃ ನಾವು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ, ಸಮೃದ್ಧಿ ಆಗಿರ್ತಕ್ಕಂಥ ಒಂದು ಪರಿಸರವನ್ನು ನಾವು ಕೊಡದೇ ಹೋದ್ವಿ ಅಂತಂದರೆ ನಾವು ಮುಂದಿನ ಒಂದು ಪೀಳಿಗೆಗೆ ಒಂದು ಅನ್ಯಾಯ ಮಾಡಿದಂಗೆ ಆಗುತ್ತೆ. ಹೀಗಾಗಿ ಯಾಕೆ ನಾವು ಸಸಿಗಳನ್ನು ನೆಡಬಾರ್ದು ಅನ್ನುವಂಥ ಒಂದು ಪರಿಕಲ್ಪನೆ ನನ್ನ ತಲೆಗೆ ಬಂತು. ಅವಾಗ ನನಗನ್ನಿಸ್ತು, ನಾನೊಬ್ಬನೇ ಮಾಡೋದಕ್ಕಿಂತನೂ ನನ್ನ ತಾಲೂಕಿನ ಎಲ್ಲ ಜನರನ್ನು ಕೂಡಿಸ್ಕೊಂಡು ಮಾಡಿದರೆ ಆಯ್ತಲ್ಲ ಅಂತ ಒಂದು ದಿನ ಹಾಗೆ ಸಾಯಂಕಾಲದ ಸಮಯ ವಿಚಾರ ಮಾಡ್ತಾ ಕುಂತಾಗ, ಯಾವ ಥರ ಮಾಡಿದರೆ ಸೂಕ್ತ, ನನ್ನಿಂದ ಏನು ಮಾಡಿದರೆ ಆಗ್ಬೋದು ಪರಿಸರಕ್ಕೆ ಸಹಾಯ ಅಂತಂದಾಗ, ಒಂದು ಕ್ಷಣ ಭಗವಂತನ ಶಕ್ತಿನೋ ಏನೋ ಏನನ್ನಿಸ್ತು, ಒಮ್ಮೆನೇ 12,000 ಗಿಡಗಳನ್ನು ನೆಡೋಣ ಅಂತ. ನಮ್ಮ ತಾಲೂಕಿನಲ್ಲಿ 33 ಗ್ರಾಮ ಪಂಚಾಯತಿಗಳು ಬರ್ತವೆ. 33 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 40 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು 1 ಹಳ್ಳಿಗೆ 300 ಗಿಡದಂತೆ, 40 ಹಳ್ಳಿಗೆ 12,000 ಗಿಡಗಳ ಪೂರ್ವ ತಯಾರಿಗೆ 4 ತಿಂಗಳ ಮುಂಚೆನೇ ಆ ಹಳ್ಳಿಗಳಿಗೆ ಭೇಟಿ ಕೊಟ್ಟು 300 ಫಿಟ್ಗಳನ್ನು ಎಲ್ಲಿ ತೆಗಿಬೇಕು, ಯಾವ ಜಾಗದಲ್ಲಿ ತೆಗೆದ್ರೆ ಆ ಗಿಡಗಳು ಸಮೃದ್ಧಿಯಾಗಿ ಬೆಳೀತವೆ, ಶೇಪ್ ಆಗಿರ್ತವೆ ಅಂತ ವಿಚಾರ ಮಾಡಿ ಆ ಶೇಫ್ಟಿನೂ ನಾವು ನೋಡ್ಕೋಬೇಕಾಗಿತ್ತು. ಹೀಗಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆಂದರೆ ಸ್ಮಶಾನ ಮತ್ತು ಶಾಲೆಯ ಆವರಣ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲು ಈ ಥರ ಪಂಚಾಯಿತಿಯ ಕಂಪೌಂಡ್ ಇರುವಂತಹ ಜಾಗೆಯಲ್ಲಿ ನಡಬೇಕು ಅಂತ ಆಲೋಚನೆ ಮಾಡಿದಾಗ 40 ಹಳ್ಳಿಗಳಲ್ಲಿ ನಾವು ಸ್ಮಶಾನ ಮತ್ತು ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಮುಂಚಿತವಾಗಿ ಪಿಟ್ಗಳನ್ನು ತೆಗೆದ್ವಿ. ಮತ್ತು ಪಿಟ್ಗಳನ್ನು ತೆಗೆದ್ವಿ, ಆದರೆ ಗಿಡ ನೆಡೋ ಸಂದರ್ಭ 2017 ಜುಲೈ 9 ಅವತ್ತು ಗುರು ಪೌರ್ಣಿಮೆ ಇತ್ತು. ಗುರು ಬಸವಣ್ಣನವರ ಹೆಸರಲ್ಲಿ ಗುರು ಪೌರ್ಣಿಮೆಯನ್ನು ನಾವು ಆಚರಣೆ ಮಾಡೋಣ, ಗುರುವಿನ ಪಾದಪೂಜೆಯನ್ನು ಮಾಡ್ತೀವಿ. ತಂದೆ ತಾಯಿಯನ್ನು ಗುರುವಾಗಿ ಕಂಡವರು ಪಾದಪೂಜೆ ಮಾಡ್ತಾರೆ, ತಮ್ಮ ಇಷ್ಟಾರ್ಥ ಗುರುಗಳನ್ನು ಪಾದಪೂಜೆ ಮಾಡ್ತಾರಲ್ಲ, ಆ ಪಾದ ಪೂಜೆ ಮಾಡಿರುವಂಥ ನೀರನ್ನು ನೀವು ಯಾಕೆ ಅವ್ರ ಹೆಸರಲ್ಲಿ ಒಂದು ಗಿಡ ನೆಟ್ಟು ಆ ಪಾದದ ನೀರನ್ನೇ ಆ ಗಿಡಕ್ಕೆ ಅವತ್ತಿನ ದಿನ ಹಾಕಿ ಬೆಳೆಸುವಂಥ ಪ್ರಕ್ರಿಯೆ ಯಾಕೆ ಮಾಡಬಾರ್ದು? ಅದು ಗುರು ಪೌರ್ಣಿಮೆ ಆಗಲಿ, ನನ್ನ ಆಶಯ ವ್ಯಕ್ತಗೊಳಿಸಿ ಗುರು ಪೌರ್ಣಿಮೆ ಗುರು ಬಸವಣ್ಣನವರ ಹೆಸರಲ್ಲಿ ಬಸವ ಸಸಿ ಅಂತ ಅವಕ್ಕೆ ನಾಮಕರಣ ಮಾಡಿದ್ದಾರೆ. 108 ವಚನಗಳನ್ನು ಪಠಣ ಮಾಡಿ
ಕೂಡಲ ಸಂಗಮದಿಂದ ಸುಮಾರು 50 ಜನ ಪ್ರವಾಸಕ್ಕೆ ಹೋಗಿ 108 ವಚನ ಹೇಳಿ ಅಲ್ಲಿ 5 ಬಿಂದಿಗೆಯಲ್ಲಿ ನೀರನ್ನು ತಗೊಂಡು ಬಂದು ಆ 5 ಬಿಂದಿಗೆಯ ನೀರನ್ನು ತಗೊಂಡು ಇಳಕಲ್ಲಿನ ಶತಾಯುಷಗಳಾಗಿರುವಂತ ವಿಜಯ ಮಹಂತ ಸ್ವಾಮಿಗಳ ಕಡೆಯಿಂದ ಆ ನೀರನ್ನು 12,000 ಸಸಿಗಳಿಗೆ ಸಿಂಪಡಣೆ ಮಾಡಿಸುವುದರ ಮುಖಾಂತರವಾಗಿ ಆ ಸಸಿಗಳನ್ನು ತೊಟ್ಟಲಕ್ಕಾಗಿ ಅವನ್ನ ಬಸವ ಸಸಿ ಅಂತ ನಾಮಕರಣ ಮಾಡಿದರು. ಅವತ್ತು ನಾಮಕರಣ ಆದ ದಿನದಿಂದ 21 ದಿನಗಳ ಕಾಲ ಬಸವ ದರ್ಶನ ಪ್ರವಚನವನ್ನು ಹಾವೇರಿಯಲ್ಲಿ ಇಟ್ಟಿದ್ವಿ. ಆ 21 ದಿನ ಪ್ರವಚನದ ಸಂದರ್ಭದಲ್ಲಿ ನಾವೆಲ್ಲ ಗಿಡಗಳನ್ನು 40 ಹಳ್ಳಿಗಳಿಗೆ ಮುಟ್ಟಿಸೋ ಕೆಲಸವನ್ನು ಮಾಡಿ 2017 ಜುಲೈ 9ನೇ ತಾರೀಕು ಬೆಳಗ್ಗೆ 12 ಗಂಟೆಗೆ ಸಾಲು ಮರದ ತಿಮ್ಮಕ್ಕ ಅವರ ಸಾರಥ್ಯದಲ್ಲಿ ಹಾವೇರಿಯಲ್ಲಿ ಒಂದು ಸಸಿಯನ್ನ ಮೆರವಣಿಗೆ ಬೆಳ್ಳಿ ಸಾರೋಟಲ್ಲಿ ಮೆರವಣಿಗೆ ಮಾಡಿ ಅವರನ್ನ ಸ್ವಾಗತ ಮಾಡಿಕೊಂಡು ಪರಿಸರದ ತಾಯಿ ಅಂತಲೇ ಖ್ಯಾತಿ ಹೊಂದಿರುವಂತ ನಮ್ಮ ನಾಡಿನ ಶ್ರೇಷ್ಠ ಪದ್ಮಶ್ರೀ ಪುರಸ್ಕೃತರಾದ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಬರ್ಮಾಡಿಕೊಂಡು ಅವರು ಒಂದು ಸಸಿಯನ್ನ ಈ ಜಾಗದಲ್ಲಿ ನೆಡುವಂತ ಸಂದರ್ಭಕ್ಕೆ ಎಲ್ಲ ಕಡೆಗೆ ವಾಕಿ ಟಾಕಿ ಮುಖಾಂತರವಾಗಿ ಮೆಸೇಜ್ ಅನ್ನು ಪಾಸ್ ಮಾಡಿ ಎಟ್ ಎಟ್ ಟೈಮ್ ಆ ಟೈಮ್ಗೆ ಎಲ್ಲರೂ ಅವರ ಪೆಟ್ ಮುಂದೆ ನಿಂತಿದ್ರು. ವಾಟ್ಸಪ್ ವಿಡಿಯೋ ಕಾಲ್ ಅಲ್ಲಿ ಎಲ್ಲರೂ ಆನ್ಲೈನ್ ಅಲ್ಲಿದ್ರು. ಎಲ್ಲರಿಗೂ ಕೂಡ ಎಟ್ ಎಟ್ ಟೈಮ್ ಗಿಡ ನೆಡ್ರಿ ಅಂತಂದ ತಕ್ಷಣ ಅವರು ಆ ಪೆಟ್ಟಲ್ಲಿ ಗಿಡ ಇಟ್ಟು ಮಣ್ಣನ್ನು ಮುಚ್ಚಿದ್ರು. ಆ 2 ನಿಮಿಷದ ಒಳಗೇನೆ ನಾವು ಆ ಕಾರ್ಯವನ್ನು ಮಾಡಿ 2,000 ಸಸಿಗಳು 2 ನಿಮಿಷದ ಒಳಗೇನೆ ಆ ಗಿಡವನ್ನು ನೆಟ್ವಿ. ಬಹುಶಃ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ಆ 12,000 ಗಿಡಗಳು ಬೆಳೆದಿದ್ದಾವೆ. ಇವತ್ತಿಗೂ ನೀವು ಆ ಹಳ್ಳಿಗೆ ಹೋದ್ರೆ ಅಕ್ಕಿ ಮಠದ ಅಜ್ಜರು ಕೊಟ್ಟಿರುವ ಗಿಡ ಎಲ್ಲಿದಾವ ಅಂತ ಕೇಳಿದ್ರೆ ಆ ಜನ ಕರ್ಕೊಂಡು ಬಂದು ತೋರಿಸ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಗಿಡಗಳು ಬೆಳೆದು ನಾವು ಕೇವಲ ಲಾಭದಾಯಕವಾದ ಗಿಡಗಳನ್ನ ಅಷ್ಟೇ ಅಲ್ಲ, ಬೇವಿನ ಮರ, ಆಲದ ಮರ, ಹುಣಸೆ ಮರ, ಇಲಾಚಿ ಹುಣಸೆ ಮರ, ಪಕ್ಷಿ ಪ್ರಾಣಿಗಳಿಗೆ ಬೇಕಾದ ಹಣ್ಣಿನ ಅಂಜೂರ ಗಿಡಗಳು, ಹೀಗೆ 12 ಜಾತಿಯ ಗಿಡಗಳನ್ನ ನಾವು ಒಂದೊಂದು ಹಳ್ಳಿಗೆ 300 ಗಿಡದಲ್ಲಿ 12 ಜಾತಿಯ ಗಿಡಗಳು ಬರಬೇಕು ಆ ತರದ ವ್ಯವಸ್ಥೆಯನ್ನು ಮಾಡಿ ಗಿಡವನ್ನು ನೆಟ್ಟಿದ್ದೀವಿ. ಅದು ಜನರ ಸಹಕಾರ, ಅದು ಯಶಸ್ವಿ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲ ಗಿಡಗಳು ಸಮೃದ್ಧಿಯಾಗಿ ಬೆಳೆದಿದ್ದಾವೆ. ಮುಂದಿನ ದಿನಮಾನದಲ್ಲಿ 2022ಕ್ಕೆ ಇನ್ನೊಂದು ದೊಡ್ಡ ಕನಸಿದೆ ತಮ್ಮದಕ್ಕೆ ಕೇಳ್ಪಟ್ಟೆ. ಹೌದು ಹೌದು ಸರ್. ಸರ್ ಈಗ ಸರ್ ಈಗ ಸಂಕಲ್ಪ ಮಾಡೋದು ನಾವು ಕೈಗೊಳ್ತೀವಿ. ನಿಜ ನಿಜ ಸರ್ ನಿಜ. ಕೇವಲ ಈಗ 12,000 ನೆಟ್ಟಿರೋರು ಎಷ್ಟೋ ಜನ ನಮ್ಮನ್ನ ನೀವು ಕರಲಿಲ್ಲ ಅನ್ನುವಂತ ಒಂದು ಅಪವಾದ ಕೊಡ್ತಾ ಇದ್ದಾರೆ. ಮತ್ತೆ ಸ್ವಾಮಿ ಇನ್ನೊಂದು ಈ ಮಧ್ಯದಲ್ಲಿ ಮಾತೇನಂದ್ರೆ, ಈ 12,000 ಸಸಿಗಳನ್ನ 2 ನಿಮಿಷದಲ್ಲಿ ನೆಟ್ಟಿರ್ತಕ್ಕಂಥದ್ದು ನನ್ನ ಪ್ರಕಾರ ಎಲ್ಲೂ ನಾನು ಕೇಳದಿರಂತೆ ಸುದ್ದಿ ಅದು. ನಿಜ ಸರ್. ಇದೇನಾದರೂ ರೆಕಾರ್ಡ್ ಆಗಿದೆಯಾ ಇಲ್ಲಾದರೂ? ಸರ್ ನಿಜ ರೆಕಾರ್ಡ್ ಸರ್, ಇದು ಯಾರು ಮಾಡದೇ ಇರುವಂತ ಸಾಧನೆ ಸರ್. ಇದು ಲಿಮ್ಕಾ ರೆಕಾರ್ಡ್ ಸರ್. ಇದು ಲಿಮ್ಕಾದಲ್ಲಿ ಸ್ಟಡಿ ತೆಗೆದು ನೋಡಿದಾಗ ಇದು ಯಾವುದೇ ರೀತಿ ದಾಖಲೆ ಆಗಿಲ್ಲ. ಎಲ್ಲೂ ಆಗಿಲ್ಲ ಸರ್. 1,000 ಗಿಡಗಳನ್ನ ನೆಟ್ಟವರು ಇದ್ದಾರೆ, ಆದ್ರೆ ಒಂದೇ ಸಮಯಕ್ಕೆ ಒಂದೇ ಉಡುಪನ್ನ ಹಾಕೊಂಡು ಏಕ ಮನಸ್ಸಿನಿಂದ ಪರಿಸರ ಜಾತ್ರೆ ಅಂತ ಹೆಸರಿಟ್ಟು ವಿಶೇಷ ಸರ್. ಎಲ್ಲ ಜಾತ್ರೆಗಳು ಬಂದು ಬೆತ್ತಾಸಿನ ಜಾತ್ರೆಗಳು, ಕುರಿ ಕೋಣಗಳನ್ನ ಕಡಿತಕ್ಕಂತ ಜಾತ್ರೆಗಳಿದ್ದಾವೆ. ಆದ್ರೆ ನಾವು ಇವತ್ತೆಲ್ಲ ಪರಿಸರದ ಜಾತ್ರೆ ಒಂದು ಇದನ್ನ ನಮ್ಮ ಜನಗಳ ಕನಸು ನೆನಸ್ ಮಾಡಿದ್ರಿ. ಖಂಡಿತ. ಮತ್ತೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ರಿಜಿಸ್ಟರ್ ಆಗಿಲ್ಲ. ಮತ್ತೆ ನೀವು ಈಗ ಮುಂದಿನ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್, ಇಂಥ ಒಂದು ಮಹತ್ ಕಾರ್ಯಕ್ಕೆ ನಮ್ಮನ್ನು ಕರೆದಿಲ್ಲ ಅನ್ನೋದು ನಿಮ್ಗೊಂದ್ ಕಡೆ ಬಹಳ ಜನ ಹೇಳಿದಂದ್ರೆ ಏನೇನಕ್ಕೋ ದುಡ್ಡು ಖರ್ಚು ಮಾಡ್ತೇವೆ. ನಮ್ಮ ಭಾರತ ದೇಶದವ್ರು ಕ್ರಿಕೆಟ್ ಅಲ್ಲಿ ಗೆದ್ಬಿಟ್ಟು ಸಾಕು, ಕೋಟ್ಯಾಂತರ ರೂಪಾಯಿ ಪಟಾಕಿ ಹೊಡಿತೀವಿ. ಆದ್ರೆ ಇಂಥ ಒಂದು ಪರಿಸರದ ಕಾಳಜಿಗೆ ನಮ್ದೊಂದು ಸಣ್ಣ ಅಲ್ಪ ಕಾಣಿಕೆ ಆದರೂ ಗುರುಗಳು ಕೊಡ್ಬೇಕು ಅನ್ನೋದು ಎಷ್ಟು ಜನ ಕಾಳಜಿ ಇರ್ತದೆ. ಮುಂದಿನ ಇದನ್ನ ಏನಾದ್ರೂ ನಮ್ಗೆ ಒಂದಷ್ಟು ಹಂಚ್ಕೊಳಕ್ ಸಾಧ್ಯವಾ? ಯಾಕಂದ್ರೆ ನಿಮ್ಮ ಗುರಿ ಒಂದಷ್ಟು ಎಲ್ಲರೂ ಕೈ ಜೋಡಿಸಿದ್ರೆ ಎಲ್ರಿಗೂ ಒಂದೊಂದು ನೀವು ಏನು ಬಸವ ತೀರ್ಥ ಹಂಗೆ ತಂದು ಎಲ್ಲ ಗಿಡಗಳಿಗೆ ಸಿಂಪಡಿಸಿದ್ರಲ್ಲ, ಪ್ರತಿಯೊಬ್ಬರು ಶ್ರಮದಾನದ 1 ರೂಪಾಯಿ ಆದ್ರೂ ಅಡ ಇದ್ರೆ ಅದಕ್ಕೊಂದು ಮೌಲ್ಯ ಜಾಸ್ತಿ. ಸರ್ ಇವತ್ತು ನೀವು ಹೇಳ್ತಾ ಇದ್ದೀರಾ, ನಾನು ಹೇಳ್ಕೊಳ್ತೀನಿ. ಈ ಸಮಾಜದ ಕಾರ್ಯ ಮಾಡಬೇಕು ಅಂತ ಹೊರಟಾಗ ಕೈಯಲ್ಲಿರೋದೇ ಕಳ್ಕೊಳ್ಳೋದು ಬಹಳ ಜನ. ಇವತ್ತು ನಾನೇನಾದ್ರೂ ಕೇಳಿ ಮಾಡಿದ್ರೆ ಅದೇನಾಗ್ತಿತ್ತು ಅಂತಂದ್ರೆ ಸ್ವಾಮೀಜಿ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ನಾನು ಪರಿಸರ ಮಾತೆ ನನ್ನನ್ನು ಹಡೆದಿದ್ದಾಳೆ, ನಾನು ಹುಚ್ಚಿದಾಳೆ, ಅವಳಿಗೊಂದು ನಮನ ಸಲ್ಲಿಸಬೇಕು ಅಂತ ನಾನು ಮಾಡಿದೆ. ಇವತ್ತಿಗೂ ಹೇಳ್ತೀನಿ, ಅವತ್ತು ಖರ್ಚು ಮಾಡಿದ ದುಡ್ಡಿಗೆ ಇವತ್ತು ಬಡ್ಡಿ ತುಂಬ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಆ ಅಂಕಿ ಹೊಡೆಯೋದು ಬೇಡ, ಲಕ್ಷಾಂತರ ರೂಪಾಯಿ ಖರ್ಚಾಯ್ತು. ಆ ಖರ್ಚಾದ್ರೂ ಕೂಡ ನಾನು ಇವತ್ತಿಗೂ ಕೂಡ 4-5 ವರ್ಷ ಆದರೂ ಕೂಡ ನಾನು ಇವತ್ತಿಗೂ ಅದನ್ನ ಬಡ್ಡಿ ತುಂಬ್ತಾ ಹೋಗ್ತಾ ಇದ್ದೀನಿ. ಯಾಕೆ ಮುಂದೊಂದು ದಿನ ಆ ದುಡ್ಡು ತೀರಿಸೋ ಸಂದರ್ಭ ಬಂದೇ ಬರುತ್ತೆ ಅಂತ. ಆದರೂ ಕೂಡ ನಮ್ಮಂತ ಅದೇನೋ ಅಂತಾರಲ್ಲ, ಅಲ್ಲಿದ್ರೆ ಕಡ್ಲಿ ಇಲ್ಲ, ಕಡ್ಲಿ ಇದ್ರೆ ಅಲ್ಲಿಲ್ಲ. ನಮ್ಮಂತವ್ರಿಗೆ ಸಹಾಯ ಹಸ್ತಗಳು ಬರೋದೇ ಕಮ್ಮಿ. ಸಮುದ್ರಕ್ಕೆ ಹೋಗಿ ನೀರು ಹಾಕೋರು ಬಹಳ ಜಾಸ್ತಿ ಇರ್ತಾರೆ.
ಈ ಹಳ್ಳಕೊಳ್ಳಗಳಿಗೆ ಹಾಕೋದು ಕಮ್ಮಿ ಸರ್. ನಾನು ಅವತ್ತ ಎಲ್ಲ ಕಾರ್ಯಕ್ರಮ ಮಾಡಿ ಲೆಕ್ಕಪತ್ರದ ವಿವರಣೆಯನ್ನ ಒಂದಿಷ್ಟು ಸಮಿತಿ ಮಾಡಿದವರಿಗೆ ಕೊಟ್ಟರೆ ಅವರು ಅಂದ್ರು, ಸ್ವಾಮೀಜಿ ನಾವು ಕೊಟ್ಟಿರೋದು ನಾಲ್ಕನೇ, ನೀವು ಖರ್ಚು ಮಾಡಿದ್ದು ಬಾರನೇ, ದೊಡ್ಡ ಕೆಲಸ ಆಯಿತು, ನಮ್ಮಿಂದ ಇಷ್ಟೇ ಆಗುತ್ತೆ ಅಂತ ಕೊಟ್ಟು ಹೋದ್ರು. ಆಗ್ಲಪ್ಪ ನಾನು ಮಾಡಿದ್ದೀನಿ, ನನಗೆ ಮುಟ್ಟಿದೆ ಅಂತ ಹೇಳಿ. ನಿಮ್ಗೊಂದು ಹೇಳಬೇಕು ಅಂದರೆ, ಆ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕ ಅವ್ರಿಗೂ ಕೂಡ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಅಂತ ಎಮ್ಮ ಮಾತಾಡಿದಾಗ ಸ್ವಲ್ಪ ಎಲ್ಲೋ ಮನಸ್ಸಿಗೆ ನೋವಾಯ್ತು. ಜೋಬಲ್ಲಿ ನೋಡಿದ್ರೆ ದುಡ್ಡಿಲ್ಲ, ಕಾರ್ಯಕ್ರಮ ಖರ್ಚು ಮಾಡಿದ್ದೀನಿ, ಹೆಂಗೆ ಮಾಡೋದಪ್ಪ ಅಂದಾಗ ಮತ್ತೆ ತಟ್ಟನೆ ಹೊಳಿತು. ಜಂಗಮ ಜೋಳಿಗೆ ಇದೆ, ಜೋಳಿಗೆ ಹಿಡಿದು ಯಾಕೆ ದುಡ್ಡು ಎತ್ತಬಾರ್ದು ಅಂತ ಅದೇ ಸಭಾದಲ್ಲಿ ಜೋಳಿಗೆ ಎತ್ತಿದ್ರೆ ಸಾವಿರಾರು ರೂಪಾಯಿ ಅದರಲ್ಲಿ ಕಲೆಕ್ಷನ್ ಆಯಿತು. ಅದನ್ನು ಅಲ್ಲೇ ವೇದಿಕೆ ಮೇಲೇ ತಿಮ್ಮಕ್ಕವರಿಗೆ ಕೊಡೋ ಕೆಲಸ ನಡೀತು. ಸರ್, ನೀವು ಸಹಾಯ ಮಾಡಬೇಕು ಅಂತ ಮುಂದೆ ಬಂದಿದ್ದೀರಿ. ಸರ್, ನೀವು 2022ಕ್ಕೆ ಮತ್ತೊಂದು ಇತಿಹಾಸಕ್ಕೆ ಹಾವೇರಿ ಜಿಲ್ಲೆ ಕಾಲಿಡಲಿಕ್ಕೆ ಸಜ್ಜಾಗಿದೆ. ಯಾರು ಕೇಳರಿಯದಂತಹ, ಯಾರು ನೋಡಿದೇ ಇರತಕ್ಕಂತಹ ಒಂದು ಸಾಧನೆಯ ಕಾರ್ಯ ಪರಿಸರ ಮಾತೆಗೆ ನಾವು ಮಾಡ್ತಾ ಇದ್ದೀವಿ, ಪ್ಲಾನ್ ಮಾಡಿದ್ದೀವಿ. ಒಟ್ಟಾರೆ ಆ ಪ್ಲಾನು, ಹೇಳದೆ ಮಾಡುವವನು ರೂಢಿ ಒಳಗೆ ಉತ್ತಮ, ಹೇಳಿ ಮಾಡುವವನು ಮಧ್ಯಮನು, ಹೇಳಿಯೂ ಮಾಡದವನು ಅದಮನು ಅಂತ. ನಾನು ಹೇಳಿ ಮಾಡ್ಲಿಕ್ಕೆ ಇಷ್ಟಪಡೋಲ್ಲ, ಹೇಳದೆ ಮಾಡಬೇಕು ಅಂತಿದ್ದೀನಿ. ಒಟ್ಟಾರೆ ಪರಿಸರ ಜಾತ್ರೆ ಅನ್ನುವಂಥದ್ದು ಚಾಲನೆ ಆಗಿದ್ದೆ, ಅದಾಗಲೇ ಅಕ್ಕಿ ಮಠದಿಂದ ಪರಿಸರ ಒಣ ಮಹೋತ್ಸವ, ಪರಿಸರದ ಗಿಡ ನೆಡೋದು ಈ ತರ. ಆದ್ರೆ ಜಾತ್ರೆ ಅಂತ ನಾವು ಎಲ್ಲೂ ಆಗಿರಲಿಲ್ಲ, ಬೇರೆ ಬೇರೆ ಜಾತ್ರೆಗಳು ನಡೀತದೆ, ಆದ್ರೆ ಪರಿಸರಕ್ಕೆ ಜಾತ್ರೆ ಇದೊಂಥರ ಎಲ್ಲರನ್ನ ಕೂಡಿಸ್ಕೊಂಡು ಒಂದೇ ಸಮಯಕ್ಕೆ ಮಾಡೋದೇ ನಿಜವಾದ ಜಾತ್ರೆ. ಅದನ್ನ ನಾವು ನೀವೆಲ್ಲ ಮಾಡೋಣ ಸರ್. ನೀವು ನಿಜವಾಗ್ಲೂ ಖಂಡಿತ ನಿಮ್ಮ ಕೇಳಿದ್ದಕ್ಕೆ ಧನ್ಯವಾದ ಸರ್. ನನ್ಗೆ ಸಂತೋಷ ಆಯ್ತು, ಯಾರು ಗುರುತಿಸಿರ್ಲಿಲ್ಲ, ಇವತ್ತು ತಮ್ಮ ಮಾಧ್ಯಮದ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ತಿಳಿಸ್ತಿದ್ದೀರಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನೆಲ್.